ನಿಸ್ಕರಿಸಿ ಶಶಿಕಲಾ ದೇವರಲ್ಲಿ ತಾಲೂಕು ವಿಜಯಪುರದಿಂದ ಬಂದಿದ್ದೀನಿ. ನನ್ನ ಶೋಲ್ಡರ್ ತುಂಬ ಪೇಯ್ನ್ ಇತ್ತು. ನಾನು ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ತೋರಿಸಿದೆ, ನನಗೆ ಕಮ್ಮಿ ಆಗಿಲ್ಲ, ಬಿದ್ದು 7 ವರ್ಷ ಆಗಿತ್ತದು. ನನಗೆ ಬೇರೆ ಬೆಂಗಳೂರಲ್ಲಿ ಒಂದ್ಸತಿ ದೊಡ್ಡ ಹಾಸ್ಪಿಟ್ಲಲ್ಲಿ ನೋಡ್ಸೋಣ ಅಂತ ಬಂದ್ವಿ. ಅಲ್ಲಿ ಬಂದರೆ ನನಗೆ ಬೇರೆ ಹಾಸ್ಪಿಟ್ಲಿಂದ ನನಗೆ ಆ ಡಾಕ್ಟ್ರು ನನಗೆ ಐಪಲ್ ಸರ್ ಗೊತ್ತಿದೆಯಮ್ಮ, ನೀನು ಅಲ್ಲಿಗೆ ಹೋಗು, ಅವರು ಶೋಲ್ಡರ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ರು. ಸೊ ಆಗ ಶೋಲ್ಡರ್ ಸ್ಪೆಷಲಿಸ್ಟ್ ಅಂದರು, ನಾನು ಐಪಲ್ ಸರ್ ಹತ್ರ ಬಂದ್ವಿ. ಬಂದು ನನಗೆ ಅದು ಅವ್ರಿಗೆ ತೋರಿಸಿದ್ದಕ್ಕೆ, ಇಲ್ಲಮ್ಮ ಒಂದ್ಸತಿ ನೀನು ಒಂದು ಸ್ಕ್ಯಾನ್ ಮಾಡಿಸು, ಒಂದು ಎಕ್ಸ್ರೇ ಮಾಡಮ್ಮ ಅಂತ ಹೇಳಿದ್ರು. ನನ್ನ ಎಕ್ಸ್ರೇನು ಸ್ಕ್ಯಾನಲ್ಲಿ ಅಮ್ಮ ನಿಮ್ಮ ಶೋಲ್ಡರ್ ಟೈನ್ ಟೇರ್ ಆಗಿದೆ, ಆ ಶೋಲ್ಡರ್ಗೆ ನಾನು ಆಪ್ರೇಷನ್ ಮಾಡಲೇಬೇಕಾಗುತ್ತಮ್ಮ ಅಂತ ಅವರು ನನಗೆ ಹೇಳಿದ್ರು. ನನಗೆ ಅವ್ರು ಇದು ನಮಗೆ ಸಜೆಸ್ಟ್ ಕರೆಕ್ಟ್ ಆಗಿದೆ ಅನಿಸಿತು, ಅದು ಸಜೆಸ್ಟ್ ಮಾಡಿದ್ರು. ನಾನು ಅವಾಗ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಸರಿ ಸರ್ ಅಂದಿದ್ದಕ್ಕೆ September 2 ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ವಾಲ್ತಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ನನಗೆ ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿ ಒಂದು 1 ತಿಂಗಳು ನನಗೆ ಚೆನ್ನಾಗಿ ಸ್ವಲ್ಪ ರೆಸ್ಟ್ ಕೊಟ್ಟು ನೀವು ಇನ್ಮೇಲೆ ಫಿಸಿಯೋ ಥೆರಪಿ ಮಾಡ್ಕೊಮ್ಮ. ನನಗೆ ಬೆಂಗಳೂರು ಶೋಲ್ಡರ್ ಇನ್ಸ್ಟಿಟ್ಯೂಟ್ ಒಳಗೆ ಸುಮಿತ್ ಸರ್ ಗೊತ್ತಿದೆ ನನಗೆ, ಸುಮಿತ್ ಸರ್ನ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ, ನಾನು ರೆಕಮೆಂಡ್ ಮಾಡ್ತೀನಿ, ನಾನು ನೀನು ಅಲ್ಲಿ ಹೋಗಿ ನೋಡಿಸು ಅಂತ ಹೇಳಿದ್ರು. ನಂಗೆ ಅವ್ರು ರೆಕಮೆಂಡ್ ಮಾಡಿದ್ರು ಅಲ್ಲಿ. ನಾನು ಸುಮಿತ್ ಸರ್ ಬಂದು ಕೇಳಿದ್ದಕ್ಕೆ ಸುಮಿತ್ ಸರ್ ನನಗೆ ಶೋಲ್ಡರ್ ಯಾವ ಥರ ಬೇಕು ಆ ಥರ ಟ್ರೈನಿಂಗ್ ಕೊಟ್ಟು ನನಗೆ ತುಂಬ ಚೆನ್ನಾಗಿ 5 ತಿಂಗಳು ಫ್ರೀಯಾಗಿ ಫಿಸಿಯೋಥೆರಪಿ ಕೊಟ್ಟರು. ಫಿಸಿಯೋಥೆರಪಿ ಕೊಟ್ಟು ನನಗೆ ಅಲ್ಲಿ ಕೈಯನ್ನು ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗಿ ರೆಡಿ ಆಯಿತು. ನಾನು ಅವ್ರಿಗೆ ಅಯ್ಯಪ್ಪನ್ ಸರ್ಗು ಸುಮಿತ್ ಸರ್ಗೂ ಥ್ಯಾಂಕ್ಸ್ ಹೇಳಿ, BSIT ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಹೇಳಿ, ಯಾರಿಗಾದರೂ ಶೋಲ್ಡರ್ ಪ್ರಾಬ್ಲಮ್ ಇದ್ದರೆ ಬೆಂಗಳೂರು ಶೋಲ್ಡರ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಂತ ನಾನು ಕೈಯಿಂದ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಅಯ್ಯಪ್ಪನ್ ಸರ್ ತುಂಬ ಚೆನ್ನಾಗಿ ನೋಡ್ತಾರೆ, ಹೋಗಿ ಅವ್ರಿಗೆ ಅಲ್ಲಿ ಹೋಗಿ ನೋಡಿಸಿ, ನೀವು ತುಂಬ ಚೆನ್ನಾಗಾಗುತ್ತೆ, ನಂತರ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ಹೇಳ್ತೀನಿ.